ಇತ್ತೀಚಿನ ದಿನಗಳಲ್ಲಿ ಹುಲಿ ಚಿರತೆ ಕಾಟ ಹೆಚ್ಚಾಗಿರುವಂಥದ್ದು, ಕಾಡಂಚಿನ ಗ್ರಾಮಗಳಲ್ಲಿ ಹುಲಿರಾಯನ ಕಾಟ ತಪ್ಪಿಲ್ಲ. ಮೈಸೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹುಲಿ ಸಂಚಾರ ನಡೆಸ್ತಾ ಇರುವಂಥದ್ದು, ಚಿರತೆ ಕಾರ್ಯಪಡೆ ಅರಣ್ಯ ಸಿಬ್ಬಂದಿಯಿಂದ ಕೂಂಬಿಂಗ್ ಕಾರ್ಯ ನಡೀತಾ ಇದೆ. ಮೈಸೂರಿನ ದಡದಹಳ್ಳಿಯ ತೋಟವೊಂದರಲ್ಲಿ ಹುಲಿ ಪತ್ತೆಯಾಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮೈಸೂರಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಹುಲಿ ದಂಡಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು, ಊರಿಂದ ಊರಿಗೆ ಹುಲಿರಾಯ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾನೆ. ತಾಯಿಯಿಂದ ಬೇರ್ಪಟ್ಟು ಹುಲಿ ದಂಡಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು, ಹುಲಿ ಸ್ಥಳ ಬದಲಾವಣೆಯಿಂದ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಾ ಇದೆ. ಕಾರ್ಯಾಚರಣೆಯನ್ನು ಪದೇ ಪದೇ ಬದಲಾಯಿಸುವಂಥ ಅನಿವಾರ್ಯತೆ ಎದುರಾಗಿದೆ. ಹುಲಿ ಪತ್ತೆಗೆ ಟ್ರ್ಯಾಪ್ ಕ್ಯಾಮ್ರಾ, ನೆಟ್ವರ್ಕ್ ಕ್ಯಾಮ್ರಾ ಬಳಕೆ ಮಾಡಿಕೊಳ್ಳಾಗ್ತಾ ಇದೆ. ಹುಲಿ ಕಾಣಿಸ್ಕೊಂಡ್ರೆ 1926ಗೆ ಕರೆ ಮಾಡಿ ಮಾಹಿತಿ ನೀಡಬೇಕು. ಹುಲಿ ಕಾಣಿಸ್ಕೊಂಡ ಬಗ್ಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಬಾರ್ದು. ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಸಹಕಾರ ನೀಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಸ್, ಕಾಡಂಚಿನ ಗ್ರಾಮಗಳಲ್ಲಿ ಹುಲಿರಾಯನ ಕಾಟ ಇನ್ನೂ ಕೂಡ ತಪ್ಪಿಲ್ಲ. ಮೈಸೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಹುಲಿರಾಯ ಸಂಚಾರವನ್ನು ಮಾಡ್ತಾ ಇರುವಂಥದ್ದು, ಚಿರತೆ ಕಾರ್ಯಪಡೆ ಅರಣ್ಯ ಸಿಬ್ಬಂದಿಯಿಂದ ಕೂಂಬಿಂಗ್ ಕಾರ್ಯ ನಡೆಸಲಾಗ್ತಾ ಇದೆ. ಮೈಸೂರಿನ ದಡದಹಳ್ಳಿಯ ತೋಟವೊಂದರಲ್ಲಿ ಹುಲಿ ಪತ್ತೆಯಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲಿಸಿದ್ದಾರೆ. ಮೈಸೂರಿನ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಊರಿಂದ ಊರಿಗೆ ಹುಲಿರಾಯ ದಂಡಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು, ತಾಯಿಯಿಂದ ಬೇರ್ಪಟ್ಟು ಹುಲಿ ಸ್ಥಳ ಬದಲಾವಣೆಯಿಂದ ಕಾರ್ಯಾಚರಣೆಗೆ ಹಿನ್ನಡೆಯಾಗ್ತಾ ಇದೆ. ಕಾರ್ಯಾಚರಣೆಯನ್ನು ಪದೇ ಪದೇ ಬದಲಾಯಿಸುವಂಥ ಅನಿವಾರ್ಯತೆ ಕೂಡ ಎದುರಾಗ್ತಾ ಇದೆ. ಹುಲಿ ಪತ್ತೆಗೆ ಟ್ರ್ಯಾಪ್ ಕ್ಯಾಮ್ರಾ, ನೆಟ್ವರ್ಕ್ ಕ್ಯಾಮ್ರಾ ಬಳಕೆ ಮಾಡಿಕೊಳ್ಳಾಗ್ತಾ ಇರುವಂಥದ್ದು, ಹುಲಿ ಕಾಣಿಸ್ಕೊಂಡ್ರೆ 1926ಗೆ ಕರೆ ಮಾಡಿ ಮಾಹಿತಿ ನೀಡಿ ಹುಲಿ ಕಾಣಿಸ್ಕೊಂಡ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಬಾರ್ದು. ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಸಹಕಾರ ನೀಡಬೇಕು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. Mm-hmm.